ಸ್ವಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरेत् महागणपतियन्नु महासरस्वतियन्नु सद्गुरुगळन्नु नावु मनसिनल्लि प्रार्थने माडिकोळ्ळुत्ता पुराण कथेयन्नु हेळुवंतद्दु संप्रदाय हागे कृतयुग त्रेतायुग द्वापरयुग कलियुग हीगे चतुर्युगगळु ओंदु बारी मुगियुवुदक्के अदन्नु नावु युगचक्र अंत हेळि करीते ಈ ನಾಲ್ಕು ಯುಗಗಳು ಮುಗಿಯುವಾಗ ಒಂದು ಯುಗ ಚಕ್ರವು ಉಂಟಾಗುತ್ತದೆ ಹೀಗೆ ಕಲಿಯುಗವು ಮುಗಿಯುವಂತ ಸಂದರ್ಭದಲ್ಲಿ ಆಗ ವಿನಾಶಕಾಲ ಅಂತ ಹೇಳುವಂತದ್ದು ಸನ್ನಿಹಿತವಾಗುತ್ತದೆ ಅಂದ್ರೆ ಯಾವುದೇ ಮನುಷ್ಯನಿಗೆ ಏನಾದರೂ ಒಂದು ಸಾವು ಅಂತ ಬರಬೇಕಾದರೂ ಅವನು ಹೇಗೆ ಸತ್ತ ಅಂತ ಹೇಳುವುದಕ್ಕೆ ಒಂದು ಸಣ್ಣ ಕಾರಣ ಅಂತ ಹೇಳುವಂತದ್ದು ಬೇಕು ಅದೇ ರೀತಿ ಈ ಯುಗವು ಮುಗಿಯುವುದಕ್ಕೂ ಈ ನಾಲ್ಕು ಯುಗವು ಕೊನೆಗೊಳ್ಳುವುದಕ್ಕೂ ಒಂದು ಕಾರಣ ಅಂತ ಹೇಳುವಂತದ್ದು ಬೇಕು ಆ ಕಾರಣ ರೂಪವಾಗಿ ಆಗ ವಿಪರೀತವಾದಂತಹ ಸೆಕೆ ಬರುವಂಥದ್ದು ತದನಂತರ ಕ್ಷಾಮ ಉಂಟಾಗುವಂಥದ್ದು ಬಿಸಿಲು ಬರುವಂಥದ್ದು ಇದರಿಂದ ಅಲ್ಲಿ ಪ್ರಾಣಿ ಸಂಕುಲಗಳು ನಾಶವಾಗಿ ಹೋಗುವಂಥದ್ದು ಇದೇ ರೀತಿಯಾಗಿ ಬಿಸಿಲಿನ ಬೇಗೆಯನ್ನು ತಡೆಯಲಿಕ್ಕಾಗದೆ ಆಗ ಉಂಟಾಗುವ ಸಂವರ್ತಕಾಗ್ನಿಯಿಂದಾಗಿ ಆ ಮೂರು ನೌಕಗಳು ಕೂಡ ಅಲ್ಲಿ ನಾಶವಾಗುವಂಥದ್ದು ಈ ಭೂಮಿ ಅಂತ ಹೇಳುವಂಥದ್ದು ಕಾದ ಬಾಣಲೆಯಷ್ಟೇ ಅಲ್ಲಿ ಕೆಂಪಾಗಿ ಅಥವಾ ಶಾಖಭರಿತವಾಗಿ ಇರುವಂಥದ್ದು ನಾವು ಆ ಸ್ಥಿತಿಯಲ್ಲಿ ಕಾಣಬಹುದು ಅಂತಹ ಸಂದರ್ಭದಲ್ಲಿ ಅದನ್ನು ಶಮನಗೊಳಿಸುವುದಕ್ಕಾಗಿ ಮತ್ತೆ ವರ್ಷಾನುಗಟ್ಟಲೆ ಮಳೆ ಬರುವಂಥದ್ದು ಬೃಹತ್ತಾದಂತಹ ಮೋಡಗಳು ಉಂಟಾಗುವಂಥದ್ದು ಈ ಮಳೆಯು ಬಂದು ಬಂದು ಅಲ್ಲಿ ಎಲ್ಲಿ ನೋಡಿದರಲ್ಲಿ ಅಲ್ಲಿ ಜಲವು ಅಲ್ಲಿ ಆವೃತ್ತಿಯಾಗುವಂಥದ್ದನ್ನು ನಾವು ಕಾಣಬಹುದು ಹಾಗಾದರೆ ಈ ಮಳೆಯನ್ನು ಕೊನೆಗೊಳಿಸಬೇಕಾದರೆ ಅಲ್ಲಿ ಚಂಡಮಾರುತವು ಉತ್ಪತ್ತಿಯಾಗುವಂಥದ್ದು ಈ ಚಂಡಮಾರುತದ ಮೂಲಕ ಮೋಡಗಳು ವಿನಾಶವಾಗಿ ಕೊನೆಗೆ ಆ ಚಂಡಮಾರುತವು ಕೊನೆಗೊಳ್ಳಬೇಕಾದರೆ ಆ ಸತತವಾದಂತಹ ಮಳೆಯಿಂದ ಸಮುದ್ರವು ತನ್ನ ಮಿತಿಯನ್ನು ಮೇರೆ ಬಂದು ಆದಾಗ ಅದನ್ನು ತಡೆಯುವುದಕ್ಕಾಗಿ ಈ ಚಂಡಮಾರುತವು ಆವಿರ್ಭವಿಸುವಂಥದ್ದು ಮಹತ್ವರವಾದಂತಹ ಆ ಮೋಡಗಳು ಕ್ಷಣ ಮಾತ್ರದಲ್ಲಿ ವಿನಾಶವಾದಂತೆಯೇ ಪದ್ಮಾಲಯನಾದಂಥ ಪರಮ ಪುರುಷನಾದಂಥ ದೇವದೇವನಾದಂಥ ಸ್ವಯಂಭೂವಾದಂತಹ ಘೋರನಾದಂತಹ ಆ ಬಿರುಗಾಳಿಯನ್ನು ಆತ ಕುಡಿದು ಅಲ್ಲಿ ನಿದ್ರೆಯನ್ನು ಹೋಗುವಂಥದ್ದು ಅಂದರೆ ಇವೆಲ್ಲವೂ ಶಾಂತವಾದ ಬಳಿಕ ಆ ಮಹಾವಿಷ್ಣುವು ಆಲದ ಎಲೆಯಲ್ಲಿ ಆತ ಯೋಗ ನಿದ್ರೆಗೆ ಹೋಗುವಂಥ ಸಂದರ್ಭ ಆ ಯುಗದ ಕೊನೆಯಲ್ಲಿ ಕಲಿಯುಗದ ಕೊನೆಯಲ್ಲಿ ಆಗುವಂಥದ್ದನ್ನು ಕಾಣಬಹುದು ಅಂದರೆ ಅದನ್ನು ಕಾಣಲಿಕ್ಕೆ ನಾವು ಯಾರೂ ಇರುವುದಿಲ್ಲ ಆದರೆ ಮಹಾತ್ಮರಾದಂತಹ ಬ್ರಾಹ್ಮಣ ಶ್ರೇಷ್ಠರಾದಂತಹ ಅಲ್ಲಿ ಮಹರ್ಷಿ ಅಂದರೆ ಮುಖ್ಯವಾಗಿ ಮಾರ್ಕಾಂಡೇಯ ಮಹರ್ಷಿಗಳು ಅಲ್ಲಿ ಇರುವಂಥದ್ದು ಯಾಕಂದರೆ ಅವರು ಚಿರಂಜೀವಿಗಳಾಗಿರ್ತಾರೆ ಅಂದರೆ ಪ್ರಕೃತಿಯಲ್ಲಿ ಆಗು ಹೋಗುವಂತಹ ಯಾವುದಕ್ಕಾದರೂ ಒಂದು ಸಾಕ್ಷೀಭೂತವಾಗಿ ಮತ್ತೊಬ್ಬ ಇರಲೇಬೇಕಾಗ್ತದೆ ಆ ರೀತಿ ಸಾಕ್ಷೀಭೂತವಾಗಿ ಅಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳು ಇವೆಲ್ಲವನ್ನು ಕೂಡ ಅವರು ಕಾಣುವಂಥದ್ದು ಇದನ್ನೇ ಅವರು ವನವಾಸದಲ್ಲಿ ಧರ್ಮರಾಜ ಇರುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಧರ್ಮರಾಜನಿಗೆ ತಿಳಿಸುವಂಥದ್ದು ಹಾಗೆ ಸ್ಥಾವರ ಜಂಗಮಗಳು ಆ ಸಂದರ್ಭದಲ್ಲಿ ಇರುವುದಿಲ್ಲ ಈಗ ನಾವು ಕಾಣುವಂಥ ಜನರಾಗಲಿ ಜೀವ ಸಂಕುಲಗಳಾಗಲಿ ಪ್ರಕೃತಿಯಾಗಲಿ ಯಾವುದನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಜಲರಾಶಿಯಲ್ಲಿ ಮಧ್ಯದಲ್ಲಿ ಈ ಮಾರ್ಕಂಡೇಯ ಮಹರ್ಷಿಗಳು ಬಹಳ ಸುತ್ತಾಡ್ತಾರೆ ಎಲ್ಲಿ ಹೋದರೂ ಕೂಡ ಅಲ್ಲಿ ಜಲರಾಶಿಯ ಹೊರತು ಮತ್ತೆ ಏನೂ ಕಾಣುವುದಿಲ್ಲ ಕಡೆಗೆ ಸುತ್ತಾಡಿ ಸುತ್ತಾಡಿ ಬರುವಂತಹ ಸಂದರ್ಭದಲ್ಲಿ ಒಂದು ಆಲದ ಎಲೆಯಲ್ಲಿ ಅಲ್ಲಿ ಮಲಗಿರುವಂತಹ ಒಂದು ಶಿಶುವನ್ನು ಅಲ್ಲಿ ಕಾಣುವಂಥದ್ದು ಚಂದ್ರ ಮತ್ತು ಕಮಲಗಳಿಗೆ ಸಮಾನವಾದಂಥ ಮುಖಕಾಂತಿಯಿಂದ ಕೂಡಿದ ವಿಕಸಿತವಾದಂಥ ಪದ್ಮದಳದಂತೆ ವಿಶಾಲವಾದಂಥ ಕಣ್ಣುಗಳಿಂದ ಕೂಡಿರುವ ಬಾಲಕನೊಬ್ಬನು ಮಲಗಿರುವುದನ್ನು ಅಲ್ಲಿ ಕಂಡೆನು ಎಂಬುದಾಗಿ ಅವರು ಹೇಳ್ತಾರೆ ಆ ಬಾಲಕನನ್ನು ನೋಡಿದೊಡನೆ ಮಹರ್ಷಿಗಳ ಹೃದಯವು ವಿಕಸಿತವಾಯಿತು ಯಾಕಂದರೆ ಎಲ್ಲಿ ನೋಡಿದರಲ್ಲಿ ನೀರಿದ್ದಾಗ ಅಲ್ಲಿ ಒಂದು ಶಿಶುವನ್ನು ಕಂಡಾಗ ಸಹಜವಾಗಿ ಅವರಿಗೆ ಸಂತೋಷ ಆಗುವಂಥದ್ದು ಸರಿಯೇ ಹಾಗಿರುವಂತಹ ಸಂದರ್ಭದಲ್ಲಿ ತನ್ನನ್ನು ತಾನೇ ಅವರು ಪ್ರಶ್ನೆ ಮಾಡಿಕೊಳ್ತಾರೆ ಅಚ್ಚರಿ ಪಡ್ತಾರೆ ಕತತ್ವಯಂ ಶಿಶುಹೂತೇಶೇ ಲೋಕೇ ನಾಶಮಾಪಗತೆ
ಈ ಪ್ರಪಂಚವೆಲ್ಲವೂ ನಾಶವಾದಂತಹ ಸಂದರ್ಭದಲ್ಲಿ, ಎಲ್ಲೆಲ್ಲೂ ಜಲರಾಶಿಗಳು ತುಂಬಿರುವಂತಹ ಸಂದರ್ಭದಲ್ಲಿ, ಲೋಕವೆಲ್ಲ ನಾಶವಾಗಿ ಹೋಗುವಾಗ ಇಲ್ಲಿ ಈ ಮಗುವು ಹೇಗೆ ಮಲಗಿದೆ ಮತ್ತು ಏತಕ್ಕಾಗಿ ಮಲಗಿದೆ, ಹೇಗೆ ಮಲಗಲು ಸಾಧ್ಯವಾಯಿತು, ಈ ರೀತಿಯಾದಂಥ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಉದಯಿಸುತ್ತದೆ. ಅಂದರೆ ಇಲ್ಲಿ ಅಚ್ಚರಿ ಪಡ್ತಾರೆ. ಹಾಗಾದರೆ ತ್ರಿಕಾಲಜ್ಞಾನಿಗಳಾದಂಥ ಅವರು ಯಾಕೆ ಅಚ್ಚರಿ ಪಡ್ತಾರೆ? ಯಾಕಂದರೆ ಎಲ್ಲ ವಿಷಯಗಳು ಅವರಿಗೆ ತಿಳಿದಿದ್ದಾಗ ಅಲ್ಲಿ ಅಚ್ಚರಿ ಪಡುವಂಥ ವಿಚಾರವೇ ಇಲ್ಲ. ಆದರೂ ಇಲ್ಲಿ ಅವರು ವಿಶೇಷವಾಗಿ ಅಲ್ಲಿ ಇದು ಸೋಜಿಗ ಅಂತ ಹೇಳ್ತಾರೆ, ವಿಶೇಷತೆಯನ್ನು ಕಾಣ್ತಾರೆ. ಯಾಕೆ ಅಂದರೆ ಈ ಭೂತ ಭವಿಷ್ಯತ್ತು ವರ್ತಮಾನ ತಿಳಿದಂಥ ನನಗೂ ಈ ವಿಚಾರ ತಿಳಿಲಿಲ್ಲ ಅಂದರೆ, ಹಾಗಾದರೆ ಇದಕ್ಕಿಂತಲೂ ವಿಶೇಷವಾದಂಥ ಪ್ರಕೃತಿಯ ರಹಸ್ಯ ಮತ್ತೊಂದು ಇದೆ ಎಂಬುದನ್ನು ಅವರು ಅರಿತುಕೊಳ್ತಾರೆ. ಅಗಸೆವೆ ಹೂವಿನ ಕಾಂತಿಯಂತೆ ಕಾಂತಿಯುತವಾಗಿದ್ದ ಶ್ರೀವತ್ಸವೆಂಬ ಮಚ್ಚೆಯನ್ನು ಎದೆಯಲ್ಲಿ ಧರಿಸಿದ್ದ ಆ ಬಾಲಕನು ಮಹರ್ಷಿಗಳಿಗೆ ಲಕ್ಷ್ಮೀ ನಿವಾಸ ಸ್ಥಾನವಾಗಿರುವಂತೆ ಕಂಡನು ಮತ್ತು ಪ್ರಕಾಶಮಾನವಾಗಿ ಕಂಡನು. ವೈಕುಂಠದಲ್ಲಿ ಶ್ರೀ ಹರಿಯು ಮಲಗಿರುವಂಥ ಸಂದರ್ಭದಲ್ಲಿ ಆ ಸನ್ನಿವೇಶ ಹೇಗಿದೆಯೋ ಅದೇ ಸನ್ನಿವೇಶವನ್ನು ಅವರು ಕಣ್ತುಂಬಿಸಿಕೊಂಡರು. ಪದ್ಮಲೋಚನನಾದ ಶ್ರೀ ವತ್ಸಾಂಕನಾದಂಥ ತೇಜೋ ಪುಂಜನಾಗಿದ್ದಂಥ ಆ ಬಾಲಕನು ಕರ್ಣಾನಂದವಾದಂಥ ಮಾತುಗಳಿಂದ ಅಲ್ಲಿ ಮಹರ್ಷಿಯನ್ನು ಸಂತೈಸಿದನು. ಯಾಕಂದರೆ ಮಹರ್ಷಿಗಳು ಆ ಸನ್ನಿವೇಶವನ್ನು ಕಂಡೇ ಮೂಕರಾಗಿದ್ದರು, ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಇದನ್ನರಿತಂತಹ ಆ ಶಿಶುವು ಮಹರ್ಷಿಗಳನ್ನು ಉದ್ದೇಶಿಸಿ ತಾನಾಗಿಯೇ ಮಾತಾಡುತ್ತದೆ. ಭೃಗುವಂಶ ಸಂಜಾತನಾದಂತಹ ಮಾರ್ಕಾಂಡೇಯನೇ, ನೀನು ಬಹುವಾಗಿ ಬಳಲಿರೆ ಎಂಬುದನ್ನು ನಾನು ಕಂಡಿದ್ದೇನೆ. ಯಾಕಂದರೆ ಜಲರಾಶಿಯಲ್ಲಿ ಬಹಳಷ್ಟು ಸುತ್ತಾಯಿತು, ಎಲ್ಲಿ ನೀನು ನಿಲ್ಲಬೇಕು, ಎಲ್ಲಿ ಆಶ್ರಯ ಪಡಿಬೇಕೆಂಬುದೇ ನೀನು ತಿಳಿಯದಾಗಿತ್ತು. ಹಾಗಿರುವಾಗ ಬಹಳಷ್ಟು ಬಳದಿರುವ ನಿನಗೆ ಈಗ ನಿನಗೆ ಒಂದು ಆಶ್ರಯ ಬೇಕಾಗಿದೆ, ನಿನಗೆ ವಿಶ್ರಮಿಸಿಕೊಳ್ಳಲಿಕ್ಕೆ ಒಂದು ಸ್ಥಳ ಬೇಕಾಗಿದೆ. ಹಾಗಾಗಿ ನೀನು ಬೇರೆ ಸ್ಥಳವನ್ನು ಹುಡುಕುವುದು ಬೇಡ, ನನ್ನ ಉದರದ ಒಳಗೆ ನೀನು ಪ್ರವೇಶಿಸಿ ನೀನು ಅಲ್ಲಿ ವಿಶ್ರಮಿಸಬಹುದು ಎಂಬ ಮಾತುಗಳನ್ನು ಹೇಳಿ ತನ್ನ ಬಾಯಿಯನ್ನು ಬಹಳ ಬೃಹದ್ದಾಗಿ ತೆರೆದಾಗ ಆ ಮಾರ್ಕಂಡೇಯ ಮಹರ್ಷಿಗಳು ಆ ಶಿಶುವಿನ ಉದರದ ಒಳಗೆ ಪ್ರವೇಶ ಮಾಡ್ತಾರಂತೆ. ಹೀಗೆ ಪ್ರವೇಶ ಮಾಡಿ ಕಾಣ್ತಾರೆ, ಅವರಿಗೆ ಮಗದೊಂದು ಅಚ್ಚರಿ. ಈ ಪ್ರಪಂಚ ಜಲಪ್ರಳಯ ಆಗುವ ಮುಂಚೆ ಯಾವ ರೀತಿಯಾಗಿ ಸೃಷ್ಟಿಸಲ್ಪಟ್ಟಿತ್ತು, ಸ್ಥಾವರ ಜಂಗಮ ಗಿರಿ ಶಿಖರ ತರು ಲತೆಗಳು ಹೇಗೆ ಇದ್ದವು, ಈ ಪ್ರಕೃತಿ ಯಾವ ರೀತಿ ಇತ್ತು, ಅವೆಲ್ಲವೂ ಕೂಡ ಆ ಶಿಶುವಿನ ಹೃದಯದ ಒಳಗಿತ್ತಂತೆ, ಶಿಶುವಿನ ಉದರದ ಒಳಗಿತ್ತು. ಹಾಗಿರುವಾಗ ಇದೆಲ್ಲವನ್ನು ಕಾಣ್ತಾರೆ, ಬಹಳಷ್ಟು ನಡೀತಾರೆ. ನಡೆದು ನಡೆದು ಎಷ್ಟು ನಡೆದರೂ ಕೂಡ ಆದಿ ಅಂತ್ಯ ಎಂಬುದೊಂದು ಕಾಣುವುದಿಲ್ಲ. ಎಲ್ಲಿ ಬಂದೆ ನಾನು, ಎಲ್ಲಿಂದ ಹೊರಗೆ ಹೋಗಬೇಕು ಎಂಬುದು ಅವರಿಗೆ ಜ್ಞಾನ ಉಂಟಾಗುವುದಿಲ್ಲ. ಆಗ ಮತ್ತೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ, ಏನು ಮರುಕ್ಷಣದಲ್ಲಿ ನನಗೆ ಪುನಃ ಹೊರಕ್ಕೆ ಬರಬೇಕು, ಈ ಪ್ರಕೃತಿಯಿಂದ ಅಥವಾ ನಿನ್ನ ಉದರದಿಂದ ನಾನು ಹೊರಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ಶಿಶುವು ಒಮ್ಮೆ ತೇಗಿದಾಗ ಹೊರಬಂದ ವಾಯು ಮೂಲಕವಾಗಿ ಅವರು ಹೊರಕ್ಕೆ ತಳ್ಳಲ್ಪಡುತ್ತಾರೆ. ಹೀಗೆ ಹೊರಕ್ಕೆ ಬಂದಾಗ ಪುನಃ ಆಲದ ಮರದ ರೆಂಬೆಯ ಮಧ್ಯದಲ್ಲಿ ಮಲಗಿರುವಂಥ ಶ್ರೀ ವತ್ಸಾಂಕಿತನಾದಂಥ ಆ ಮುದ್ದು ಮಗುವನ್ನು ಮತ್ತೆ ಪುನಃ ಕಾಣುವಂಥದ್ದು. ಇದೆಲ್ಲವೂ ಬಹಳ ವಿಚಿತ್ರವಾದಂತಹ ಅನುಭವ ಅವರಿಗೆ ಆಗುತ್ತದೆ. ಹಾಗೆ ಕಮಲದಳದಂತೆ ವಿಶಾಲವಾದಂಥ ನೇತ್ರವುಳ್ಳವನ್ನು ಹೊಂದಿದ್ದ ಆ ಶಿಶುವೆ ಸರ್ವ ಪ್ರಾಣಿಗಳ ಆತ್ಮದಲ್ಲಿಯೂ ಉಪಸ್ಥಿತನಾಗಿರುವುದು, ಅಂತಹ ಪರಾತ್ಪರನಾದಂಥ ಪರಮಪುರುಷನಿಗೆ ನಾನು ಬದ್ಧಾಂಜಲಿಯಾಗಿ ನಮಸ್ಕರಿಸಿ ಪ್ರಾರ್ಥಿಸಿದೆನು ಅಂತ ಹೇಳ್ತಾರೆ. ಅಂದರೆ ಶಿಶುವಿನ ಪಾದ ಕಮಲಕ್ಕೆ ಹೋಗಿ ಆ ಶಿಶುವಿನ ಎರಡೂ ಪಾದಗಳನ್ನು ಹಿಡಿದು ಅವರು ಶಿರಬಾಗಿ ಅಲ್ಲಿ ನಮಸ್ಕರಿಸಿ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಅಂದರೆ ಎಲ್ಲವೂ ತಿಳಿದಿದ್ದವರಿಗೆ ಮತ್ತಷ್ಟು ಅಚ್ಚರಿ ಆಗಬೇಕಾದರೆ ಇದು ಸಖೇದಾಕ್ಷರ್ಯವಾದಂಥ ವಿಚಾರ ಆಗ್ತದೆ. ಆ ಭಗವಂತನ ಲೀಲೆ ಮಹಿಮೆಯನ್ನು ಅವರಿಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ ಅಂತಾದರೆ ನಮ್ಮಂತಹ ಸಾಮಾನ್ಯರಿಗೆ ಆತನನ್ನು ಅರಿಯುವುದೇ ಕಷ್ಟ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಅದನ್ನೇ ಅಲ್ಲಿ ಧರ್ಮರಾಜನಿಗೆ ಅವರು ಕೇಳುವಂಥದ್ದು. ಆಲದ ಮರದಲ್ಲಿ ಮಧ್ಯದಲ್ಲಿ ಪವಡಿಸಿರುವ ಆ ಶಿಶುವು ಅರ್ಥಾತ್ ಶಿಶುರೂಪದ ಪರಮಾತ್ಮನು ಮಹರ್ಷಿಗಳ ಕುರಿತು ಅಲ್ಲಿ ಮತ್ತೆ ಮಾತನಾಡುವಂಥದ್ದು. ನಿನ್ನ ಕುರಿತು ನಾನು ಪ್ರಸನ್ನನಾಗಿರುವೆನು, ನಿನ್ನ ಇಚ್ಛೆಯಂತೆ ದೇವತೆಗಳಿಗೂ ಕೂಡ ನನ್ನ ನಿಜಸ್ವರೂಪವೇನೆಂಬುದನ್ನು ತಿಳಿಲಿಕ್ಕೆ ಸಾಧ್ಯವಿಲ್ಲ, ನಿನಗಂತೂ ತಿಳಿಲಿಕ್ಕೆ ಸಾಧ್ಯವಿಲ್ಲ, ದೇವತೆಗಳಿಗಂತೂ ನನ್ನ ನಿಜಸ್ವರೂಪ ಏನು ಎಂಬುದನ್ನು, ದೇವರು ನಿಜಸ್ವರೂಪ ಅಂದರೆ ಏನು, ದೇವರು ಯಾರು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಮನುಷ್ಯನನ್ನೇ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಸರ್ವವ್ಯಾಪಿಯಾಗಿರುವಂಥ ಈ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಲ್ಲಿ
ಮಾರ್ಕಾಂಡೆಯರಂತಹ ಮಹರ್ಷಿಗಳಿಗೂ ಅಸಾಧ್ಯವಾಯಿತು. ಹಾಗೆ ಈ ವಿಶ್ವವನ್ನು ಹೇಗೆ ನಾನು ಸೃಷ್ಟಿಸಿರುವೆ ಎಂಬ ರಹಸ್ಯವನ್ನು ನಿನಗೆ ನಾನು ಹೇಳುತ್ತೇನೆ. ಅದನ್ನು ಹೇಳುವಂಥದ್ದು ಸೃಷ್ಟಿಯ ರಹಸ್ಯ. ಈ ಪ್ರಪಂಚವನ್ನು ನಾನು ಹೇಗೆ ಸೃಷ್ಟಿಸಿದ್ದೇನೆಂಬಂಥ ರಹಸ್ಯವನ್ನು ನಿನಗೆ ಹೇಳುತ್ತೇನೆ. ಹಾಗಾದರೆ ಯಾಕೆ ನಾನು ನಿನಗೆ ಹೇಳುತ್ತೇನೆ? ಭಗವಂತ ಅಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳಿಗೆ ಆ ವಿಚಾರವನ್ನು ತಿಳಿಸಲಿಕ್ಕೆ ಕಾರಣವೇನು? ಅದನ್ನು ಕೂಡ ಅವರು ಹೇಳ್ತಾರೆ. ಪಿತೃಭಕ್ತೋ ಅಸಿ ವಿಪ್ರಶ್ಯೇ ಮಾಂ ಚೈವ ಶರಣಂ ಗತಃ. ನೀನು ಪಿತೃಭಕ್ತಿ ಉಳ್ಳವನಾಗಿತ್ತಿ ಅಂದರೆ ನೋಡಿ, ಪಿತೃಭಕ್ತಿ ಉಳಿದ್ರೆ ಎಷ್ಟು ಪ್ರಯೋಜನ ಅಂತ. ನಾವೆಲ್ಲ ಪಿತೃಗಳನ್ನು ಅಲಸ್ಯ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಂದಿಗಳು ಪಿತೃಗಳನ್ನು ವರ್ಷಕ್ಕೊಮ್ಮೆ ನೆನಪೂ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ಮನುಷ್ಯನಾದವನ ಮುಖ್ಯ ಕರ್ತವ್ಯ ಏನಂದರೆ, ಮೊದಲು ಆತ ಪಿತೃಭಕ್ತಿ ಉಳ್ಳವನಾಗಿರಬೇಕು, ದೈವಭಕ್ತಿ ಆಮೇಲೆ. ಹಾಗಾದರೆ ಮನುಷ್ಯನ ಮೂಲ ಕರ್ತವ್ಯದಲ್ಲಿ ಪಿತೃಭಕ್ತಿ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದದ್ದು. ಹಾಗೆ ಮಹಾ ತಪಸ್ವಿಯಾಗಿರುತ್ತಿ, ನೀನು ಪಿತೃಭಕ್ತಿ ಉಳ್ಳವನೂ ಆಗಿದ್ದಿ, ಮಹಾ ತಪಸ್ವಿ ಆಗಿದ್ದಿ, ನೂರಾರು ಸಹಸ್ರಾರು ವರ್ಷಗಳ ಕಾಲ ನೀನು ತಪಸ್ಸನ್ನು ಆಚರಿಸಿದ್ದಿ, ಹಾಗೆ ಬ್ರಹ್ಮಚರ್ಯ ವ್ರತವನ್ನು ಅನುಷ್ಠಾನವನ್ನು ಮಾಡ್ತಾ ಇತ್ತು. ಕೆಲವರು ಬ್ರಹ್ಮಚಾರಿ ಅಂತ ಹೇಳ್ಕೊಳ್ತಾರೆ, ಆದರೆ ಅದನ್ನು ಸರಿಯಾದ ಕ್ರಮದಲ್ಲಿ ಅನುಷ್ಠಾನ ಮಾಡ್ತಿಲ್ಲ. ಆದರೆ ಮಾರ್ಕಾಂಡೇಯ ಮಹರ್ಷಿಗಳು ಅದನ್ನು ಚಾಚೂ ತಪ್ಪದೆ ಅನುಷ್ಠಾನ ಮಾಡ್ತಿದ್ರು. ಮುಖ್ಯವಾಗಿ ನನ್ನನ್ನೇ ನೀನು ಮೊರೆ ಹೊಕ್ಕಿದ್ದಿ, ಭಗವಂತ ನೀನಲ್ಲದೆ ಮತ್ತಾರೂ ಇಲ್ಲ ಈ ಪ್ರಪಂಚದಲ್ಲಿ, ನೀನಲ್ಲದೆ ಮತ್ತಾರಿಂದಲೂ ಒಂದು ತೃಣವೂ ಕೂಡ ಅಲ್ಲಾಡಿಸಲು ಸಾಧ್ಯವಿಲ್ಲ ಎಂಬಂತಹ ಆ ಪರಮಜ್ಞಾನವನ್ನು ಹೊಂದಿದಂತಹ ವಿಶೇಷ ವ್ಯಕ್ತಿ ನೀನಾಗಿದ್ದಿ. ಆದ್ದರಿಂದ ನಿನಗೆ ನಾನು ಈ ಸೃಷ್ಟಿಯ ರಹಸ್ಯವನ್ನು ಹೇಳುತ್ತೇನೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ಅಪಂನಾರ ಇತಿ ಪೂರ ಸಂಜ್ಞಾಕರ್ಮ ಕೃತಮ್ಮಯ. ಅಲ್ಲಿ ಭಗವಂತ ಅಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳಿಗೆ ಹೇಳ್ತಾನೆ, ಹಿಂದೊಮ್ಮೆ ನಾನು ಜಲರಾಶಿಯನ್ನು ನಾರ ಎಂದು ಕರೆದೆನು, ಹಾಗಾಗಿ ನನಗೆ ಸರ್ವಕಾಲದಲ್ಲಿ ಈ ನೀರೇ ಆಶ್ರಯವಾಗಿರುವುದರಿಂದ, ಅಥವಾ ನಾನು ಸೃಷ್ಟಿಸಿದ ನೀರನ್ನೇ ಆಶ್ರಯವಾಗಿ ಮಾಡಿಕೊಂಡಿದ್ದರಿಂದ ನನ್ನನ್ನು ನಾರಾಯಣ ಎಂಬುದಾಗಿ ಕರೆಯುತ್ತಾರೆ. ಹಾಗಾಗಿ ತತ್ಸೃಷ್ಟ ತದೇವ ನಾಮ ಪ್ರವಿಶತ್, ನಾನು ನಾರಾಯಣನಾದೆನು. ನನ್ನನ್ನು ಪ್ರಪಂಚದಲ್ಲಿ ನಾರಾಯಣ ಎಂಬುದಾಗಿ ಕೊಂಡಾಡುತ್ತಾರೆ. ಹಾಗಾದರೆ ನಾರಾಯಣ ಅಂತೇಳಿ ಭಗವಂತನನ್ನು ಕೊಂಡಾಡಲಿಕ್ಕೆ ಈ ಕಾರಣ ಆಗಿರುತ್ತದೆ. ಹಾಗೆ ಅಹಂ ನಾರಾಯಣೋ ನಾಮ ಪ್ರಭವ ಶಾಶ್ವತೋ ಅವ್ಯಯ ವಿಧಾತ ಸರ್ವಭೂತಾನಂ ಸಂಹರ್ತ ತದ್ವಿಜೋತ್ತಮ. ಅಂದರೆ ಪ್ರಪಂಚದ ವಿಶಿಷ್ಟವಾದಂಥ ವಸ್ತುಗಳನ್ನು ಸೃಷ್ಟಿಸಿದವನು ಆದ ಕಾರಣ ನನ್ನನ್ನು ನಾರಾಯಣ ಎಂಬುತ್ತಾರೆ. ಹಾಗಾದರೆ ಪ್ರಪಂಚದಲ್ಲಿ ಈಗ ನಾವೆಲ್ಲ ವಿಜ್ಞಾನಿಗಳು ಅಂತ ಹೇಳ್ತೇವೆ, ಹಾಗಾದರೆ ವಿಜ್ಞಾನಿಗಳೆಲ್ಲರೂ ಸೃಷ್ಟಿಸಿದ್ದು ಅವರ ಮಟ್ಟಿಗೆ ಅದು ನಾವು ಹೊಸ ಆವಿಷ್ಕಾರ ಅಂತ ತಿಳಿದಿದ್ದರೂ, ಅದಕ್ಕಿಂತ ಮುಂಚೆ ಭಗವಂತನೇ ಎಲ್ಲವನ್ನು ಸೃಷ್ಟಿಸಿದ್ದಾನೆ. ನೀರಿನಿಂದ ನಾವು ಏನಾದರೂ ಮಾಡ್ಬೋದು, ಆದರೆ ನೀರನ್ನು ಸೃಷ್ಟಿಸಿದವ ಭಗವಂತ. ಗಾಳಿಯಿಂದ ನಾವು ಏನಾದರೂ ಕಂಡುಹಿಡ್ಕೊಳ್ಬೋದು, ಆದರೆ ಗಾಳಿಯನ್ನು ಸೃಷ್ಟಿಸಿದವ ಭಗವಂತ. ಹೀಗೆ ಪ್ರತಿಯೊಂದು ಕೂಡ ಭಗವಂತನ ಸೃಷ್ಟಿಯಲ್ಲಿ ಇರುವುದನ್ನೇ, ಮತ್ತೆ ನಾವು ಏನೋ ಆವಿಷ್ಕಾರವನ್ನು ಮಾಡಿರುವುದೇ ಹೊರತು ಅಲ್ಲಿ ವಿಶೇಷವಾದದ್ದನ್ನು ಮನುಷ್ಯನಿಗೇನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭಗವಂತನನ್ನು ನಾರಾಯಣ ಎಂಬುದಾಗಿ ಕರೆಯುತ್ತಾರೆ. ನಾರಾಯಣನು ಆಗಿರುವೆನು, ಶಾಶ್ವತನು, ನಾಶರಹಿತನು, ಸಕಲ ಚರಾಚರಾತ್ಮಕವಾದಂತಹ ಸ್ಥಾವರ ಜಂಗಮಗಳನ್ನು ಸೃಷ್ಟಿ ಮಾಡಿದವನು, ರಕ್ಷಣೆ ಮಾಡುವವನು, ನಾಶ ಮಾಡುವವನು, ಪರಿಪಾಲಿಸುವವನು ನಾನೇ ಆಗಿರುವೆನು. ಹಾಗೆ ಅಗ್ನಿಯೇ ನನಗೆ ಮುಖವು. ಹಾಗಾದರೆ ನನ್ನ ಮುಖ ಯಾವುದು? ಅಗ್ನಿಮುಖ. ಹಾಗಾಗಿ ಭೂಮಿಯೇ ನನ್ನ ಕಾಲುಗಳು, ಸೂರ್ಯ ಚಂದ್ರರೇ ಕಣ್ಣುಗಳು, ಸ್ವರ್ಗಲೋಕವೇ ನನ್ನ ಶಿರಸ್ಸು ಆಗಿರುತ್ತದೆ, ಆಕಾಶ ಮತ್ತು ದಶ ದಿಕ್ಕುಗಳೇ ನನ್ನ ಕಿವಿಗಳು, ನನ್ನ ಬೆವರ ಹನಿಗಳು, ರೋಮ ಕೂಪಗಳು, ಹೀಗೆ ಇವೆಲ್ಲವೂ ಕೂಡ ನನ್ನದಾಗಿದೆ. ಹಾಗೆ ವಾಯು ಕೂಡ ನನ್ನ ಮನಸ್ಸಾಗಿದೆ ಅಂತ. ಹಾಗಾದರೆ ನಾವು ಯಾರಾದರೂ ಚಂಚಲತೆಯನ್ನು ತೋರಿದರೆ ಅವನ ಮನಸ್ಸು ಚಂಚಲ ಅಂತ. ಯಾಕೆ ಚಂಚಲ ಅಂದರೆ, ಈ ಮನಸ್ಸು ಅಂತ ಹೇಳುವಂಥದ್ದು ವಾಯುರೂಪವಾದ್ದರಿಂದ, ವಾಯು ನಿಂತಲ್ಲಿ ನಿಲ್ಲದೇ ಇರುವುದರಿಂದ ಅಲ್ಲಿ ಆ ಮನಸ್ಸು ಅಂತ ಹೇಳುವಂಥದ್ದು ಚಂಚಲವಾಗಲಿಕ್ಕೆ ಕಾರಣವಾಗ್ತದೆ. ದೇವತೆಗಳು ಮಾಡುವ ಯಜ್ಞದಲ್ಲಿ ನಾನು ಉಪಸ್ಥಿತನಿರುವೆನು. ಭೂಲೋಕದಲ್ಲಿ ಜನರು ಯಜ್ಞಗಳನ್ನು ಮಾಡಿ ತನ್ಮೂಲಕ ತನ್ನ ಅನುಗ್ರಹವನ್ನು ಪಡೆಯುವರು. ಚತುರ್ಸಾಗರ ಪರ್ಯಂತವಾದಂಥ ಮೇರು ಮಂದರ ಪರ್ವತಗಳಿಂದ ಶುಭಮಾನವಾಗಿರುವಂತಹ ಈ ಭೂಮಿಯನ್ನು ಶೇಷರೂಪವನ್ನು ಧರಿಸಿ ನಾನು ಹೊತ್ತುಕೊಂಡಿರುವೆನು. ಈ ವಿಚಾರವನ್ನು ಮಾರ್ಕಾಂಡೇಯ ಮಹರ್ಷಿಗಳಿಗೆ ಹೇಳುವಂಥದ್ದು. ಹಾಗಾಗಿ ಈ ಭೂಮಿಯನ್ನು
ವರಾಹ ಧರಿಸಿ ನಾನು ಪರಾಕ್ರಮದಿಂದ ಮೇಲಕ್ಕೆತ್ತಿರು. ಅಂದರೆ ಒಂದು ಕಾಲದಲ್ಲಿ ಈ ಭೂಮಿಯು ನೀರಿನಲ್ಲಿ ಮುಳುಗಿದಂತಹ ಸಂದರ್ಭದಲ್ಲಿ ವರಾಹ ರೂಪವನ್ನು ತಾಳಿ ನಾನು ಅದನ್ನು ಮೇಲಕ್ಕೆ ತಂದಿದಂತಹ ದೇವನಾಗಿದ್ದೇನೆ. ಹಾಗೆ ನಾನು ಸಮುದ್ರದಲ್ಲಿ ವಡವಾಮುಖನಾದಂಥ ಅಗ್ನಿಯಾಗಿದ್ದುಕೊಂಡು ನೀರನ್ನು ಕುಡಿಯುತ್ತಿರುತ್ತೇನೆ ಮತ್ತು ನಾನು ಅದನ್ನು ವಿಸರ್ಜಿಸುತ್ತಲೂ ಇರುತ್ತೇನೆ. ಹಾಗಾದರೆ ಅಗ್ನಿಗೆ ಆಶ್ರಯ ಸ್ಥಾನ ಯಾವುದೆಂಬುದನ್ನು ನಾವು ಇಲ್ಲಿ ತಿಳ್ಕೊಂಡು ಹಾಗಾಯಿತು. ನಾವೆಲ್ಲ ಸಾಮಾನ್ಯವಾದಂಥ ಸಣ್ಣ ಅಗ್ನಿಗೆ ನೀರನ್ನು ಚಿಮುಕಿಸಿದಾಗ ಅಗ್ನಿಯು ನಾಶವಾಗುತ್ತದೆ. ಆದರೂ ಅಗ್ನಿಯು ಅಂತ ಹೇಳುವಂಥದ್ದು ಅದು ಆಶ್ರಯ ಸ್ಥಾನ ಅಂತ ಹೇಳುವಂಥದ್ದು ನೀರಿನಲ್ಲೇ ಆಗಿರುವುದೆಂಬುದನ್ನು ನಾವು ಭಗವಂತನ ಈ ವಾಣಿಯಿಂದ ತಿಳಿದುಕೊಂಡ ಹಾಗಾಯಿತು. ನಾಲ್ಕು ವೇದಗಳು ಸಹ ನನ್ನಿಂದಲೇ ಹುಟ್ಟಲ್ಪಟ್ಟವು ಮತ್ತು ಕಾಲಾಂತರದಲ್ಲಿ ನನ್ನನ್ನೇ ಅವು ಸೇರಿಕೊಂಡವು. ಅಂದರೆ ಪ್ರಪಂಚ ನಾಶ ಆದಾಗ ವೇದ ನಾಶ ಆಯಿತು, ಪುನಃ ಪ್ರಪಂಚ ಸೃಷ್ಟಿಯಾಗುವಾಗ ವೇದದ ಆಧಾರದಲ್ಲಿಯೇ ಪ್ರಪಂಚ ಅಂತೇಳುವಂಥದ್ದು ಸೃಷ್ಟಿಸಲ್ಪಟ್ಟಿತು. ಹಾಗೆ ಸಂವರ್ತಕನೆಂಬಂಥ ಪ್ರಳಯ ಕಾಲದ ಅಗ್ನಿಯು ಅನಲನು ವಾಯುವು ನಾನೇ ಆಗಿರುವೆನು. ಅಂದರೆ ಈ ಪ್ರಪಂಚ ನಾಶವಾಗುವಾಗ ಉಂಟಾದಂಥ ಅಗ್ನಿ ಅಂಟಾದಂಥ ವಾಯು ಎಲ್ಲವೂ ನಾನೇ ಆಗಿರುವೆನು. ಮಹರ್ಷಿಯೇ, ಆಕಾಶದಲ್ಲಿ ಕಾಣುವ ಕೋಟ್ಯಂತರವಾದಂತಹ ತಾರೆಗಳು ಇವೆಲ್ಲವೂ ನನ್ನ ದೇಹದ ರೋಮಕೂಪಗಳು ಆಗಿವೆ ಎಂಬುದಾಗಿ ಅಲ್ಲಿ ಮಹರ್ಷಿಗಳಿಗೆ ಆ ಬಾಲಕನು ಹೇಳುವಂಥದ್ದು. ಕಾಮಂ ಕ್ರೋಧಂಚ ಹರ್ಷಂಚ ಭಯಂ ಮೋಹಂ ತತೇವ ಚ ಮಮೈವ ವಿದ್ಧಿ ರೋಮಾಣಿ ಸರ್ವೇಣ್ಯಾತ್ ತಾನಿ ಸಹತ್ತಮಾಂತ. ಅಂದರೆ ಕಾಮ ಕ್ರೋಧ ಲೋಭ ಹರ್ಷ ಮದ ಮತ್ಸರ ನನ್ನಿಂದಲೇ ಅದು ಹುಟ್ಟಲ್ಪಟ್ಟಿತು, ಇವುಗಳು ನನ್ನ ರೋಮಗಳೆಂದು ತಿಳಿಯುವವನಾಗು. ಹಾಗಾದರೆ ಇವೆಲ್ಲವೂ ಕೂಡ ನನ್ನ ದೇಹದ ರೋಮಗಳೆಂದು ನೀನು ತಿಳಿಯುವವನಾಗು. ಸಾಂಗೋಪಾಂಗವಾಗಿ ವೇದ ಅಧ್ಯಯನವನ್ನು ಮಾಡಿ ಅನೇಕಾನೇಕ ಯಜ್ಞಯಾಗಾದಿಗಳ ಮೂಲಕ ನನ್ನನ್ನು ಆರಾಧಿಸುವಂಥ ಶಾಂತಾತ್ಮರಾದಂತಹ ಕೋಪವನ್ನು ಜಯಿಸಿರುವ ದ್ವಿಜರಿಗೆ ಮಾತ್ರ ನನ್ನ ಇರುವಿಕೆ ಎಂಬುದನ್ನು ಗೊತ್ತಾಗ್ತದೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಂತೂ ನಾವು ಜಪವನ್ನಾಗಲಿ ತಪವನ್ನಾಗಲಿ ಯಜ್ಞ ಯಾಗ ಏನೇ ಮಾಡಿದರೂ ಕೂಡ ಅದು ಭಗವಂತನ ಪ್ರೀತಿಗಾಗಿ ಮಾಡುವಂಥದ್ದು. ಆದರೆ ಹೀಗೆ ಮಾಡುವಾಗ ನಾವು ಏನಾದರೂ ಅಹಂ ಅನ್ನು ವ್ಯಕ್ತಪಡಿಸಿದರೆ, ನಾನು ಮಾಡಿದ್ದು ನನ್ನಿಂದಾದದ್ದು ಅಂತ ತಿಳ್ಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಫಲ ಇಲ್ಲ. ಅದಕ್ಕೆ ಇಲ್ಲಿ ಭಗವಂತ ಇಲ್ಲಿ ಸಾರಿ ಸಾರಿ ಒತ್ತಿ ಒತ್ತಿ ಅಲ್ಲಿ ಮಾರ್ಕಾಂಡೆಯ ಮೂಲಕ ನಮಗೆ ತಿಳಿಸಿರುವುದು ಅದೇನೆಂದರೆ, ಯಾರು ಶಾಂತಾತ್ಮರಾದಂತಹ, ಯಾರಿಗೆ ಗರ್ವ ಅಂತ ಹೇಳುವಂಥದ್ದು ಇರಬಾರ್ದು, ನಾನು ಮಾಡಿದೆ ಅಂತ ಹೇಳುವಂಥ ಗರ್ವ ಇರಬಾರ್ದು, ಶಾಂತ ಸ್ವಭಾವವಾಗಿರಬೇಕು. ಮತ್ತು ಕೋಪವನ್ನು ಜಯಿಸಿರುವವರಿಗೆ ಅಲ್ಲಿ ಭಗವಂತನನ್ನು ತಿಳಿದುಕೊಳ್ಳಿಕ್ಕೆ ಅಲ್ಲಿ ಸಾಧ್ಯವಾಗುಂಟು. ಹಾಗೆ ನನ್ನನ್ನು ಪಡೆಯುವ ಮಾರ್ಗವನ್ನು ಅವರು ತಿಳಿದುಕೊಂಡಿರುತ್ತಾರೆ. ಇರವೇ ಪರಮಪದವನ್ನು ಸೇರಬಲ್ಲರು, ಕೊನೆಗೆ ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತದೆ. ಯದ ಯದಾಚ ಧರ್ಮಸ್ಯ ಗ್ಲಾನಿರ್ಭವತಿ ಸತ್ತಮ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದರೆ ಭಗವದ್ಗೀತೆಯಲ್ಲೂ ಕೂಡ ಈ ಶ್ಲೋಕ ಅಂತ ಹೇಳುವಂಥದ್ದು ಬರ್ತದೆ. ಅದನ್ನೇ ಇಲ್ಲಿ ಭಗವಂತ ಮಾರ್ಕಾಂಡೆಯನಿಗೆ ಅಲ್ಲಿ ಹೇಳುವಂಥದ್ದು. ಮುನಿಶ್ರೇಷ್ಠನೇ, ಯಾವ ಯಾವ ಕಾಲದಲ್ಲಿ ಧರ್ಮಕ್ಕೆ ಚ್ಯುತಿ ಉಂಟಾಗುವುದೋ, ಅಧರ್ಮವು ಅಭ್ಯುದಯವಾಗುತ್ತದೋ, ಆಯಾ ಸಮಯದಲ್ಲಿ ಅಧರ್ಮವನ್ನು ನಿರ್ಮೂಲಗೊಳಿಸಲು ಮತ್ತು ಧರ್ಮವನ್ನು ಸಂಸ್ಥಾಪನೆಯನ್ನು ಮಾಡಲು ನಾನು ನಾನಾ ವಿಧದ ರೂಪಗಳನ್ನು ಧರಿಸಿ ಪೃಥ್ವಿಯಲ್ಲಿ ಭೂಮಿಯಲ್ಲಿ ಮತ್ತೆ ಮತ್ತೆ ನಾನು ಅವತರಿಸಿ ಬರುತ್ತೇನೆ. ಈ ಲೋಕವನ್ನು ಮತ್ತೆ ಮತ್ತೆ ನಾನು ಕಾಪಾಡುತ್ತೇನೆ. ಸತ್ಪುರುಷರಿಗೆ ಸದಾ ಹಿಂಸೆಯನ್ನು ಕೊಡುವ ರಾಕ್ಷಸರ ಹಾವಳಿಯನ್ನು ಈ ಪೃಥ್ವಿಯಲ್ಲಿ ಎಂದು ಹೆಚ್ಚಾಗುವುದು, ಯಾವಾಗ ಇಂತಹವರಿಂದ ಉಪಟಳವು ಹೆಚ್ಚಾಗುವುದು ಅಂತಹ ಸಮಯದಲ್ಲಿ ಸದಾಚಾರ ಸಂಪನ್ನರಾದಂತಹ ಅವರ ಮನೆಯಲ್ಲಿ ನಾನು ಮನುಷ್ಯನಾಗಿ ಹುಟ್ಟಿ ಬಂದು ಈ ಲೋಕವನ್ನು ಕಾಪಾಡುತ್ತೇನೆ ಎಂಬ ಮಾತನ್ನು ಅಲ್ಲಿ ಹೇಳುವಂಥದ್ದು. ಪ್ರಪಂಚದ ಅಂತ್ಯಕಾಲದಲ್ಲಿ ಅರ್ಥಾತ್ ಪ್ರಳಯ ಕಾಲದಲ್ಲಿ ಅಚಿಂತ್ಯವಾದಂತಹ ವಿರಾಟ್ ರೂಪವನ್ನು ನಾನು ಧರಿಸುತ್ತೇನೆ. ಇದು ನನ್ನ ಕೊನೆಯದಾದಂತಹ ಒಂದು ವಿಶೇಷವಾದ ರೂಪವಾಗಿರುತ್ತದೆ. ಶ್ವೇತಃ ಕೃತಯುಗೇ ವರ್ಣಃ ಪೀತಸ್ತೇತಯುಗೇ ಮಮ ರಕ್ತ್ವ ದ್ವಾಪರಸಾಧ್ಯ ಕೃಷ್ಣ ಕಲಿಯುಗೇ ತಥಾ ಅಂತ ಅಲ್ಲಿ ಹೇಳುವಂಥದ್ದು. ನಾನು ಯಾವ ಯಾವ ರೂಪವನ್ನು ನಾನು ಯಾವ ಯಾವ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆಂದರೆ, ಅಂದರೆ ತ್ರೇತಾಯುಗದಲ್ಲಿ ಕೃತಾಯುಗದಲ್ಲಿ ಬಿಳಿಯಾಗಿಯೂ, ತ್ರೇತಾಯುಗದಲ್ಲಿ ಹಳದಿಯಾಗಿಯೂ, ದ್ವಾಪರ ಯುಗದಲ್ಲಿ ಕೆಂಪಾಗಿಯೂ, ಕಲಿಯುಗದಲ್ಲಿ ಕಪ್ಪು ವರ್ಣದಿಂದ ನಾನು ಪ್ರಕಾಶಮಾನವಾಗುತ್ತೇನೆ ಅಂತ. ಹೀಗೆ ಮೂರೇ ಹೆಜ್ಜೆಗಳಿಂದ ನಾನು ಮೂರು ಲೋಕವನ್ನು ನಾನು ಅಳೆಯುವಂಥ ಸಾಮರ್ಥ್ಯವನ್ನು ಪಡೆದಿದ್ದೇನೆ. ನಾನು ವಿಶ್ವಕ್ಕೆಲ್ಲ ಆತ್ಮರೂಪನಾಗಿರುತ್ತೇನೆ, ಸರ್ವಲೋಕಕ್ಕೂ ಸುಖದಾಯಕನಾಗಿರುತ್ತೇನೆ. ಈ ಪ್ರಪಂಚದಲ್ಲಿ
ನಾನು ಆವರಿಸಿದ್ದೇನೆ. ಆ ಕಾರಣದಿಂದ ನನ್ನನ್ನು ಭಗವಂತನೆಂದು ಕರೆಯಲ್ಪಟ್ಟಿದ್ದಾರೆ. ಹಾಗೆ ನಾನು ಬುದ್ಧಿಗೂ ಒಡೆಯನಾಗಿರುವೆನು. ಸಿಂಧುವು ಹೋದು ನಾನು ಬಿಂದುವು ಹೋದು ಅಂದರೆ ಅಣುರೇಣು ತೃಣಕಾಷ್ಟಗಳೆಲ್ಲವಲ್ಲೂ ಕೂಡ ನಾನು ವ್ಯಾಪ್ತವಾಗಿರುತ್ತೇನೆ ಎಂಬಂತಹ ಮಾತನ್ನು ಅಲ್ಲಿ ಹೇಳುವಂಥದ್ದು. ಹಾಗೆ ಮುನಿಶ್ರೇಷ್ಠನೇ, ಜಲ ಪೃಥ್ವಿ ತೇಜಸ್ಸು ವಾಯು ಆಕಾಶಗಳೆಂಬ ಪಂಚಭೂತಗಳನ್ನು ನಾನು ಸೃಷ್ಟಿ ಮಾಡುತ್ತೇನೆ. ಇವೆಲ್ಲವನ್ನು ನಾನು ಸೃಷ್ಟಿಸುತ್ತೇನೆ. ಹಿಂದೆ ಪ್ರಪಂಚದಲ್ಲಿ ಯಾವ ಸ್ಥಾವರ ಜಂಗಮಗಳು ಇದ್ದವು ಅವೆಲ್ಲವನ್ನು ಯಥಾಪೂರ್ವಕವಾಗಿ ಮತ್ತೆ ನಾನು ಸೃಷ್ಟಿ ಮಾಡುತ್ತೇನೆ. ಹೀಗೆ ಹೇಳಿ ಆ ಶಿಶುವು ಅಗೋಚರವಾಯಿತು. ಇಷ್ಟೆಲ್ಲ ಈ ಸೃಷ್ಟಿಯ ರಹಸ್ಯವನ್ನು ಹೇಳಿ ಆ ಮಾರ್ಕಂಡೇಯ ಮಹರ್ಷಿಗಳು ಇದ್ದಲ್ಲಿ ಅದು ಅಗೋಚರವಾಯಿತು, ಮಾಯವಾಯಿತು. ಹೀಗೆ ಹೇಳಿದಂತೆಯೇ ಬ್ರಹ್ಮನು ಉದಯಿಸಿ ಚಿತ್ರ ವಿಚಿತ್ರವಾದಂತಹ ಸೃಷ್ಟಿಯನ್ನು ಮಾಡಲು ಅಲ್ಲಿ ಉಪಕ್ರಮಿಸಿದನು. ಇದನ್ನೆಲ್ಲವನ್ನು ನಾನು ಅರ್ಥಾತ್ ಆ ಮಾರ್ಕಂಡೇಯ ಮಹರ್ಷಿಗಳು ಪ್ರತ್ಯಕ್ಷವಾಗಿ ಕಂಡೆನು ಎಂಬುದನ್ನು ಅಲ್ಲಿ ಧರ್ಮರಾಜನಿಗೆ ಅಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಆ ಸೃಷ್ಟಿಯ ರಹಸ್ಯವನ್ನು ಅಥವಾ ಭಗವಂತನ ರಹಸ್ಯವನ್ನು ಅಲ್ಲಿ ಹೇಳುವಂಥದ್ದು. ಹೀಗೆ ಅಂದು ನಾನು ನೋಡಿದ್ದಂತೆ ಪದ್ಮದಂತೆ ವಿಶಾಲವಾದ ಕಣ್ಣುಗಳಿಂದ ಕೂಡಿದ್ದ ಆ ದೇವದೇವನೇ ನಿನ್ನ ಸಂಬಂಧಿಯಾಗಿ ನಿನ್ನ ಸಮೀಪದಲ್ಲಿ ಉಪಸ್ಥಿತನಿರುವನು, ಪರಮ ಪುರುಷನಾದಂಥ ಈ ಜನಾರ್ದನನು ಅಂತ ಹೇಳಿ ಅಲ್ಲಿ ಧರ್ಮರಾಜನ ಪಕ್ಕದಲ್ಲಿರುವ ಕೃಷ್ಣನನ್ನು ಸಂಬೋಧಿಸಿ ಈತನೇ ಆ ಭಗವಂತನಾಗಿದ್ದಾನೆ, ನಾರಾಯಣನಾಗಿದ್ದಾನೆ ಎಂಬ ವಿಚಾರವನ್ನು ಅಲ್ಲಿ ತಿಳಿಸಿ ಹೇಳುವಂಥದ್ದು. ಹಾಗೆ ಅಲ್ಲಿ ಇದನ್ನು ತಿಳಿದಂತಹ ಪಾಂಡವರು ಪರಮ ಭಕ್ತಿಯಿಂದ ದ್ರೌಪದಿ ಸಹಿತವಾಗಿ ಅಲ್ಲಿ ಪಾಂಡವರೆಲ್ಲರೂ ಕೂಡ ಮೇಲೆದ್ದು ಆ ಶ್ರೀಕೃಷ್ಣನಿಗೆ ಅಲ್ಲಿ ಪ್ರಣಾಮವನ್ನು ಮಾಡುವಂಥದ್ದು, ನಮಸ್ಕಾರವನ್ನು ಮಾಡುವಂಥದ್ದು. ಅಂದರೆ ವೀಕ್ಷಕರೇ, ಈ ಸೃಷ್ಟಿಯ ರಹಸ್ಯವನ್ನು ನಾವು ಯಾಕೆ ತಿಳಿದುಕೊಳ್ಬೇಕು ಅಂದರೆ ಎಲ್ಲವೂ ನಾವು ಮನಸ್ಸಿನಲ್ಲಿರ್ತದೆ. ನಾವು ಒಂದು ಸಣ್ಣ ಕಾರ್ಯ ಮಾಡಿದರೂ ನಾನು ಮಾಡಿದೆ ನಾನು ಮಾಡಿದೆ ಅಂತ, ನಾವು ಏನಾದರೂ ಒಂದು ಒಳ್ಳೆಯ ಮಾತು ಹೇಳಿದರೂ ಅದು ನಾನು ಹೇಳಿದೆ ಅಂತ. ಆದರೆ ಈ ಪ್ರಪಂಚ ಎಲ್ಲವೂ ಕೂಡ ಆ ಭಗವಂತನ ಅಧೀನವಾಗಿದೆ ಎಂಬ ಸತ್ಯವನ್ನು ಅರಿತು ಭಗವಂತನಿಗೆ ನಾವು ಸದಾಕಾಲವೂ ಶರಣಾದಾಗ, ಅವನನ್ನು ಪ್ರಾರ್ಥಿಸಿದಾಗ ಆ ಭಗವಂತ ನಮಗೆ ಸದ್ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಪರಮ ಪದವಿಗೆ ಕೊಂಡೊಯ್ಯುವಲ್ಲಿ ಖಂಡಿತ ಸಾಧ್ಯವಾಗುತ್ತದೆ ಎಂಬ ಮಾತನ್ನು ಹೇಳುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.